ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಜ್ಜಿಗೆ ಮೆಣಸಿನ್ಕಾಯಿನ ಯಾವ ರೀತಿ ಸಿಂಪಲ್ಲಾಗಿ ಮಾಡಿಟ್ಕೊಂಡ್ರೆ ವರ್ಷ 6 ತಿಂಗಳವರೆಗೂ ನಾವು ಸೇವ್ ಮಾಡಿ ಇಟ್ಕೋಬೋದು, ಮಳೆಗಾಲಕ್ಕಿಂತ ಒಂದು ಸೂಪರಾದಂಥ ಒಂದು ಸೈಡ್ ಡಿಶ್ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಬೇಸಿಗೆ ಬಂತು ಅಂದರೆ ಸಾಕು, ಹೆಣ್ಮಕ್ಳೆಲ್ಲ ಹಪ್ಪಳ ಸೆಂಡಿಗೆ ಈ ರೀತಿ ಮೆಣಸಿನ್ಕಾಯಿನ ಮಾಡಿಟ್ಕೊತೀವಿ. ಬಟ್ಟು ತುಂಬ ವೆರೈಟಿಯಾಗಿ ಈ ಮೆಣಸಿನ್ಕಾಯಿ ಮಾಡ್ಕೋತೀವಿ. ಬಟ್ ನಾನಿಲ್ಲಿ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮೆಣಸಿನ್ಕಾಯಿನ ಬಳಕ ಅಥವಾ ಮಜ್ಜಿಗೆ ಮೆಣಸಿನ್ಕಾಯಿ ಅಥವಾ ಮೊಸರು ಮಜ್ಜಿಗೆ ಮೆಣಸಿನ್ಕಾಯಿ ಎನ್ನೋದನ್ನು ನಿಮ್ಮ ಮುಂದೆ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು. ಬಿಸಿಲು ಜಾಸ್ತಿ ಇದ್ದಾಗ ಈ ರೀತಿ ನಾವು ತಿಂಡಿಗಳು ಅಥವಾ ಮೆಣಸಿನ್ಕಾಯಿನ ಮಾಡಿಟ್ಕೊಂಡ್ರೆ ವರ್ಷ 6 ತಿಂಗಳು ನಮಗೆ ಅನ್ನದ ಜೊತೆಗೆ ನಂಚ್ಕೊಳ್ಳೋಕ್ಕೆ ಯಾವುದೇ ಥರದ ತಲೆನೋವು ಇರೋದಿಲ್ಲ. ಹಾಗಾಗಿ ನಾನು ಸಿಂಪಲ್ಲಾಗಿ ಯಾವ ರೀತಿ ಮಾಡ್ತೀವಿ ನಾವು ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ಆಗಿದ್ದರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು 1/4 ಕಪ್ಪು ಜೀರಿಗೆನ ತೊಗೊಂಡಿದ್ದೀನಿ. ಇವನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು, ಏಕೆಂದರೆ ನಾವು ಕೆಲವು ರೀತಿಯಾಗಿ ಮಜ್ಜಿಗೆ ಮೆಣಸಿನ್ಕಾಯಿನ ಮಾರ್ತಾರೆ. ಬಟ್ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇರೋದ್ರಿಂದ ನಾನು ಜೀರಿಗೆನ ಸ್ವಲ್ಪ ಫ್ಲೇವರ್ ಬಿಡೋವರೆಗೂ ನೀಟಾಗಿ ಹುರ್ಕೋಬೇಕಾಗುತ್ತೆ. ಇವಾಗ ಇದು ತಣ್ಣಗಾದಮೇಲೆ ನಾನೊಂದು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರನ್ನ ಮಾಡ್ಕೋತಾ ಇದ್ದೀನಿ. ಇದು ತಣ್ಣಗಾಗಬೇಕು. ತಣ್ಣಗಾದಮೇಲೆ ಸೇರಿಸಿ ನೈಸಾಗಿ ಪೌಡ್ರು ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ನೋಡಿ, ಮೊದಲು ನಾವು ಈ ರೀತಿ ಮಧ್ಯದಲ್ಲಿ ಪೀಸ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾನು ನೋಡಿ ಹೀಗೆ ಗ್ರೀನ್ ಕಲರ್ ಇರುವಂತಹ ಮೆಣಸಿನ್ಕಾಯಿನ ತಗೊಳ್ಳಿ. ತುಂಬ ಬಲ್ತಿರೋ ಅಂಥದ್ದು ಅಥವಾ ತುಂಬ ಎಳೆಯದಾದ ತಗೋಬೇಡಿ. ಒಂದು ಮೀಡಿಯಮ್ ರುಚಿ ಇರೋ ಅಂಥ ಮೆಣಸಿನ್ಕಾಯಿನ ತಗೊಂಡು ನೋಡಿ ಇದನ್ನು ಮಧ್ಯಭಾಗಕ್ಕೆ ಈ ರೀತಿ ಸೀಳಿ, ಈ ರೀತಿ ಹೊಟ್ಟೆ ಭಾಗ ಏನಿದೆಯೋ ಅದನ್ನು ಈ ರೀತಿ ಓಪನ್ ಮಾಡ್ತಾ ಇದ್ದೀನಿ. ಯಾಕೆ ಈ ರೀತಿ ಓಪನ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಮುಂದೆ ತೋರಿಸ್ತೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ನಾನು ತಗೊಂಡಿರುವಂಥ ಮೆಣಸಿನ್ಕಾಯಿನೆಲ್ಲ ತೊಟ್ಟನ್ನ ಪೂರ್ತಿ ತೆಗಿಬೇಡಿ, ಹಾಗೆಯೇ ಮಧ್ಯಭಾಗವನ್ನು ಸೀಳ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ನಾನಿಲ್ಲಿ ಒಂದು 1/2 ಕೆಜಿ ಮೆಣಸಿನ್ಕಾಯಿನ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಇದಕ್ಕೆ ಮಾಡಿಟ್ಕೊಂಡಿರುವಂತಹ ಜೀರಿಗೆ ಪೌಡ್ರ್ ಏನಿದೆಯೋ ಇದನ್ನು ಸೇರಿಸ್ತಾ ಇದ್ದೀನಿ. ನೀವು ಈ ಜೀರಿಗೆ ಪೌಡ್ರಿಗೆ ಸ್ವಲ್ಪ ಉಪ್ಪಿನ ಪುಡಿನೂ ಸಹ ಸೇರಿಸ್ಕೋಬೇಕಾಗುತ್ತೆ. ಉಪ್ಪಿನ ಪುಡಿನ ಸೇರಿಸಿ ಈ ರೀತಿ ನೋಡಿ ಸ್ಟಫ್ ಮಾಡಬೇಕು. ಹೀಗೆ ಎಲ್ಲ ಮೆಣಸಿನ್ಕಾಯಿಗೂ ಇದೇ ರೀತಿ ಮಾಡಿಟ್ಕೊಂಡು ಒಂದು ಓವರ್ ನೈಟು ಹಾಗೆ ಬಿಟ್ಬಿಡಬೇಕು. ಅಂದರೆ ಇಲ್ಲಿ ಮೊದಲಿಗೆ ನಾವು ಏನು ಮಾಡಬೇಕು ಅಂದರೆ ಈ ರೀತಿ ಸ್ಟಫ್ ಮಾಡಿ ಮೆಣಸಿನ್ಕಾಯಿನ ತಕ್ಷಣ ಮಜ್ಜಿಗೆಗೆ ಹಾಕೋಕ್ಕೆ ಹೋಗಬಾರ್ದು. ಒಂದು 2 ಅವರು ಅಥವಾ 1-3 ಅವರ್ ಆದರೂ ಹಾಗೆ ಇಟ್ಕೋಬೇಕು. ಆಮೇಲೆ ನಾವು ಮಜ್ಜಿಗೆಗೆ ಹಾಕಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಮೆಣಸಿನ್ಕಾಯಿನ ಟೇಸ್ಟು. ಹಾಗಾಗಿ ಇದೊಂದು ಸಿಂಪಲ್ ಟ್ರಿಕ್ಸು. ನಂತರ ನಾನಿಲ್ಲಿ ಮೊಸರು ತಗೊಂಡಿದ್ದೀನಿ. ನಾನಿಲ್ಲಿ ಮಜ್ಜಿಗೆ ಬಳಸ್ತಾ ಇಲ್ಲ, ತುಂಬ ಹುಳಿಯಾದಂತಹ ಮೊಸರನ್ನ ತಗೊಂಡು, ಮೊಸರು ಹುಳಿ ಇರಬೇಕು ಈ ಮೆಣಸಿನ್ಕಾಯಿ ಮಾಡಬೇಕು ಅಂದರೆ. ಇದಕ್ಕೆ ಸ್ವಲ್ಪ ಮೆಂತ್ಯ ಪೌಡರು, ಹಾಗೆಯೇ ಸ್ವಲ್ಪ ಜೀರಿಗೆ ಪೌಡರು, ಹಾಗೆಯೇ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪಿನ ಪುಡಿನ ಸೇರಿಸ್ತಾ ಇದ್ದೀನಿ ನೋಡಿ. ಜೀರಿಗೆ ಪೌಡರು ಆಲ್ರೆಡಿ ನಾವು ಸ್ಟಫ್ ಮಾಡಿರ್ತೀವಿ, ಆದ್ರೂ ಸ್ವಲ್ಪ ಈ ಮೊಸರಿಗೆ ಸೇರಿಸ್ಕೊಳ್ಳಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು, ಮೆಂತ್ಯ ಪುಡಿ, ಹಾಗೆ ಜೀರಿಗೆ ಪುಡಿ ಹಾಕಿರ್ತೀವಲ್ಲ ಹುಳಿ ಮೊಸರಿಗೆ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ನೀಟಾಗಿ ಇದು ಅಂದರೆ ನೀವು ಮಿಕ್ಸಿಲಿ ಮಜ್ಜಿಗೆ ಮಾಡ್ಕೋಬಾರ್ದು, ಇದು ಮೊಸರು ಥರನೇ ಇರಬೇಕು. ಇವಾಗ ನಾವು ಕಟ್ ಮಾಡಿ ಸ್ಟಫ್ ಮಾಡಿ ಒಂದು 2 ಅವರ್ ಬಿಟ್ಟಿರ್ತೀವಲ್ಲ ಮೆಣಸಿನ್ಕಾಯಿನ, ಇದನ್ನು ಸೇರಿಸಿ ನೋಡಿ. ಇವಾಗ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ನೈಟು ಪೂರ್ತಿ ಹಾಗೆ ಬಿಟ್ಬಿಡಬೇಕು ಇದನ್ನು.
ಏಕೆಂದರೆ ಮೊಸರೆಲ್ಲ ನೀಟಾಗಿ ಮೆಣಸಿನಕಾಯಿಗೆ ಹಿಡಿಬೇಕು. ಹಾಗೆಯೇ ಮೆಣಸಿನಕಾಯಿ ಖಾರ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ, ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ಯೂಸ್ವಲಿ ನಾವು ಮಜ್ಜಿಗೆ ಬಳಸಿ ಮಾಡ್ತೀವಿ, ಬಟ್ ಇಲ್ಲಿ ಹುಳಿ ಮೊಸರು ಬಳಸಿ ಮಾಡಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಒಂದು ಓವರ್ ನೈಟ್ ಹಾಗೆ ಬಿಟ್ಟಿದ್ದೆ ನೋಡಿ, ತೆಗೆದ್ರೆ ನಮಗೆ ಬೆಳಗ್ಗೆ ಅಷ್ಟರೊಳಗೆ ಸ್ವಲ್ಪ ಕಲರು ಚೇಂಜ್ ಆಗಿರುತ್ತೆ ಮೆಣಸಿನಕಾಯಿದು. ಹಾಗೆಯೇ ಮೊಸರು ಸಹ ಎಲ್ಲ ಹೀರ್ಕೊಂಡಿರುತ್ತೆ ಮೆಣಸಿನಕಾಯಿ ನೋಡಿ. ಇವಾಗ ನೋಡಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಮೊಸರು ಎಷ್ಟು ಚೆನ್ನಾಗಿ ಹಿಡಿದಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ನಾವು ಎಷ್ಟು ಮೊಸರು ಹಾಕಿರ್ತೀವಲ್ಲ ಆ ಮೊಸರು ಖಾಲಿಯಾಗೋವರೆಗೂ ಸಹ ಮೆಣಸಿನಕಾಯಿನ ಈ ರೀತಿ ಹಾಕ್ತಾನೇ ಇರಬೇಕು. ಅದರೊಳಗೆ ಒಣಗಿಸಿ ಒಂದಿನ ಒಣಗಿಸೋದು, ಒನ್ ನೈಟ್ ಇದ್ರೊಳಗೆ ಹಾಕ್ತಾನೇ ಇರಬೇಕು. ಒಂದು ಎರಡು ದಿನನಾದರೂ ಈ ರೀತಿ ಮಾಡಿ ಮತ್ತೆ ಮುಚ್ಚಿಡ್ತಾ ಇದ್ದೀನಿ ನೋಡಿ. ಇವಾಗ ಒಂದು ಪಾತ್ರೆಗೆ ನಾನು ಒಣಗಲಿಕ್ಕೆ ಹಾಕೋತಾ ಇದ್ದೀನಿ. ಅಂದರೆ ಇದನ್ನು ಸಹ ನಾವು ಜಾಸ್ತಿ ಫಸ್ಟ್ನೇ ದಿನ ನೀವು ಜಾಸ್ತಿ ಒಣಗಿಸ್ಲಿಕ್ಕೆ ಹೋಗಬೇಡಿ. ಒನ್ ಅವರ್ ಟೂ ಅವರ್ ಅಷ್ಟೇ ಬಿಸಿಲಲ್ಲಿ ಒಣಗಿಸಿ ಮತ್ತೆ ನಾವು ಮೊಸರು ಉಳಿದಿರುತ್ತಲ್ವ ಆ ಮೊಸರಿಗೆ ಸೇರಿಸ್ಬೇಕಾಗುತ್ತೆ ನೋಡಿ. ಇವಾಗ ಉಳಿದಿರೋ ಮೊಸರಿಗೆ ಏನಿದೆಯೋ ಅದನ್ನು ಅದಕ್ಕೆ ಈಗ ಒಂದು ಗಂಟೆ ಎರಡು ಗಂಟೆ ಒಣಗಿಸಿ ಇಟ್ಕೊಂಡಿರ್ತೀವಲ್ಲ ಮತ್ತೆ ಸೇರಿಸ್ಬೇಕು. ಅಂದರೆ ಒಂದು ಎರಡು ದಿನನಾದರೂ ಈ ಮೊಸರೊಳಗೆ ಮೆಣಸಿನಕಾಯಿ ನೆನಿಬೇಕು. ಅಂದರೆ ಹಗಲು ಒಣಗಿಸಿ ಮತ್ತು ರಾತ್ರಿ ಆದ ತಕ್ಷಣ ಒಂದು ಐದು ಗಂಟೆ ಆರು ಗಂಟೆ ಟೈಮ್ ಆದ ತಕ್ಷಣ ಈ ರೀತಿ ಮೊಸರಿಗೆ ಹಾಕಿಡಿ. ಎರಡು ದಿನಕ್ಕೆಲ್ಲ ಈ ಮೊಸರು ಖಾಲಿ ಆಗಿಬಿಡುತ್ತೆ. ಮಜ್ಜಿಗೆ ಆದರೆ ನಾಲ್ಕರಿಂದ ಐದು ದಿನ ಹಿಡಿಯುತ್ತೆ, ಬಟ್ ಮೊಸರಾಗಿರೋದ್ರಿಂದ ಬೇಗ ಖಾಲಿ ಆಗುತ್ತೆ. ಮತ್ತು ಮಾಡೋದು ಸಹ ತುಂಬ ಈಸಿ ನೋಡಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಮೊಸರು ಸಹ ಎಲ್ಲ ಖಾಲಿ ಆಗುತ್ತೆ. ನೀವು ಬೇಕು ಅಂದರೆ ಅರಳುಪ್ಪನ್ನು ಸಹ ಸೇರಿಸ್ಕೋಬೋದು ನೋಡಿ. ಇವಾಗ ನೀಟಾಗಿ ಮಿಕ್ಸ್ ಮಾಡಿದೆ, ಮೊಸರು ಖಾಲಿ ಆಯಿತು. ಇವಾಗ ನಾನು ಬಿಸಿಲಲ್ಲಿ ಎರಡು ದಿನ ಚೆನ್ನಾಗಿ ಒಣಗಿಸ್ಕೋತಾ ಇದ್ದೀನಿ ನೋಡಿ. ಇವಾಗ ತೆಗೆದು ನೋಡಿ, ಕಲ್ಲರ್ ಆಲ್ರೆಡಿ ನಾವು ಒಂದಿನ ಎರಡು ದಿನ ಒಣಗಿಸಿ ಮೊಸರಲ್ಲಿ ಹಾಕಿದ ತಕ್ಷಣ ಕಲ್ಲರು ಸಹ ಚೇಂಜ್ ಆಗ್ತಾ ಬರ್ತವೆ ಮೆಣಸಿನಕಾಯಿದು ನೋಡಿ. ಎಲ್ಲ ವೈಟ್ ಕಲರು, ಒಂಥರ ಬಿಸ್ಕೆಟ್ ಕಲರ್ ಬರ್ತಿದ್ದಾವೆ. ಹಿಂಗೆ ಬಂದ ತಕ್ಷಣ ನಮಗೆ ಮೆಣಸಿನಕಾಯಿ ಪರ್ಫೆಕ್ಟಾಗಿ ರೆಡಿ ಆಯಿತು ಅಂತ. ಇವಾಗ ನಾವು ಬಿಸಿಲಲ್ಲಿ ಒಣಗಿಸ್ಕೋಬೇಕಾಗುತ್ತೆ. ಎರಡು ದಿನನಾದರೂ ನೀಟಾಗಿ ಒಣಗಿಸ್ಕೊಳ್ಳಿ, ನೀವು ಬಿಸಿಲು ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ. ತುಂಬ ಬಿಸಿಲಿದ್ರೆ ಎರಡು ದಿನಕ್ಕೆಲ್ಲ ಒಣಗಿಬಿಡ್ತವೆ. ಬಿಸಿಲು ಕಡಿಮೆ ಇತ್ತು ಅಂದರೆ ಒಂದು ಮೂರರಿಂದ ನಾಲ್ಕು ದಿನನಾದರೂ ಚೆನ್ನಾಗಿ ಒಣಗಿಸಿ ಇಟ್ಕೊಂಡ್ರೆ ಯಾವುದೇ ರೀತಿಯ ಮೆಣಸಿನಕಾಯಿ ಹಾಳಾಗಲ್ಲ ನೋಡಿ. ಇವಾಗ ಒಂದು ದಿನ ಆದಮೇಲೆ ಈ ರೀತಿ ಆಗಿದೆ. ಪೂರ್ತಿ ಎರಡು ದಿನ ಒಣಗಿಸಿದ ಮೇಲೆ ನನಗೆ ಮೆಣಸಿನಕಾಯಿ ಕಲರು ಚೇಂಜ್ ಆಗಿದೆ. ಎಷ್ಟು ಕ್ರಿಸ್ಪಿಯಾಗಿ ಮಜ್ಜಿಗೆ ಮೆಣಸಿನಕಾಯಿ ರೆಡಿಯಾಗಿದೆ ನೋಡಿ. ಇವನ್ನ ನಾವು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ವರ್ಷ ಆರು ತಿಂಗಳವರೆಗೂ ಸೇವ್ ಮಾಡ್ಬೋದು. ಯಾವುದೇ ರೀತಿಯ ಹುಳಿ ಆಗಲ್ಲ. ಹಾಗೆಯೇ ನಾವು ಸ್ಟಫಿಂಗ್ ಮಾಡಿರ್ತೀವಲ್ಲ ಜೀರಿಗೆ ಎಲ್ಲ, ಭಾಳ ಚೆನ್ನಾಗಿರುತ್ತೆ ಟೇಸ್ಟ್ ಸಹ ನೋಡಿ. ಇವಾಗ ನಾನು ಒಂದೆರಡು ಎಣ್ಣೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ನಾನು ಎರಡು ದಿನಕ್ಕೆಲ್ಲ ಒಣಗಿಸಿದೆ. ಎರಡೇ ದಿನ ಸಾಕು, ಮೆಣಸಿನಕಾಯಿ ಏನು ಬೇಗ ಒಣಗಿಬಿಡ್ತವೆ ನೋಡಿ. ಎಣ್ಣೆಗೆ ಹಾಕಿ ಫ್ರೈ ಮಾಡಿಟ್ಕೊಂಡೆ, ಎಷ್ಟು ಚೆನ್ನಾಗಿ ರೆಡಿ ಆಯಿತು ನೋಡಿ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಬೇಸಿಗೆಗೆ ಒಂದು ಸಿಂಪಲ್ಲಾಗಿ ಮಾಡ್ಕೋಬೋದಾದಂಥ ಒಂದು ಮಜ್ಜಿಗೆ ಮೆಣಸಿನಕಾಯಿ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.